ಎಸ್ ಮುಂದಿನ ಜಿಲ್ಲೆ ಮಂಡ್ಯ ಜಿಲ್ಲೆ ನಮ್ ಜಿಲ್ಲೆ ಕ್ಷೇತ್ರ ಬರುತ್ತೆ ಕ್ಷೇತ್ರ ರೋಚಕ ರೋಚಕ ಹಿಂದೆ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ಈಗ ವಿಜೇಂದ್ರ ಕೂಡ ಕಾರ್ಯಕ್ರಮ ಮಾಡಿದ ಯುವ ಕಾರ್ಯಕ್ರಮ ಕಾರ್ಯಕ್ರಮ ಮಾರ್ಚ್ ಹನ್ನೊಂದನೇ ತಾರೀಕು ಮದ್ದೂರಲ್ಲಿ ದೊಡ್ಡ ಕಾರ್ಯಕ್ರಮ ನರೇಂದ್ರ ಮೋದಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೆದ್ದಾರಿಯ ಉದ್ಘಾಟನೆ ರಾಮನಗರದಲ್ಲಿ ಹೆಲಿಕಾಪ್ಟರ್ ಇಳಿದು ರಾಮನಗರ ಚಟ್ಪಣ ರೋಡ್ ಶೋ ಮಾಡಿ ಮದ್ದೂರಲ್ಲಿ ಬೃಹತ್ ಸಮಾವೇಶ ಅಂತೆ ಮಾಡಿದ್ಮೇಲೆ ಏನಾಗುತ್ತೆ ಅನ್ಕೊಂಡವರ ಮಂಡ್ಯ ಅಂತಂದ್ರೆ ಒಲಿಯೆಲ್ಲ ಯಾರಿಗೂ ಏನ್ ಸಿಗಲ್ಲ ಅಂತ ಏನಿಲ್ಲ ಮಂಡ್ಯ ಬಂದು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂದೋರ್ಗೆ ಅವಕಾಶ ಆಗೈತಿ ಮಂಡ್ಯ ಜನ ಅದ ಅವಕಾಶ ಮಾಡಿಕೊಟ್ಟವ್ರೆ ಬಟ್ ಇಲ್ಲಿ ದೀರ್ಘಕಾಲ ಈಗ ಚಲರಾಯ ಸ್ವಾಮಿ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದವರು ಎರಡ್ ಸಾರ್ ಗೆದ್ದಂತ ಶಿವರಾಮೇಗೌಡರನ್ನ ಇಂಡಿಪೆಂಡೆಂಟ್ ಆಗಿ ಗೆದ್ದಂತ ಶಿವರಾಮೇಗೌಡನ್ನ ಸೋಲ್ಸಿ ವಿಧಾನಸಭೆಗೆ ಅವತ್ತು ಕುಮಾರಸ್ವಾಮಿ ಸಾತ್ನೂರಲ್ಲಿ ಸೋತರು ದೇವೇಗೌಡರು ಲೋಕಸಭೆಯಲ್ಲಿ ಸೋತಿದ್ರು ಎಚ್ ಡಿ ರೇವಣ್ಣ ಒಳನಸಿ ಬರ ಸೋತಾಗ್ಲು ಸಹ ಜೆ ಡಿ ಎಸ್ ಇಂದ ಅವತ್ತು ಸ್ವಾಮಿ ಗೆದ್ದಿದ್ರು ಅಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ನಾವು ಕುಂಟ್ ನಾಗೇಗೌಡರು ಕೆ ನಾಗೇಗೌಡರು ಕುಂನಾಗೇಗೌಡ ಅವರು ಕಿರ್ಗಾವ್ಲಲ್ಲಿ ಸೋತ್ರು ಇದೇ ದೇವೇಗೌಡರು ಬೀಗರು ತಮ್ಮಣ್ಣ ಕಾಂಗ್ರೆಸ್ ಇಂದ ಗೆದ್ರು ಗೆದ್ರು ದೇವೇಗೌಡರು ಸೋತ್ರು ಎಲ್ಲಿ ಹಾಸನ ಲೋಕಸಭೆಯಲ್ಲಿ ದೇವೇಗೌಡರು ಬೀಗರು ತಮ್ಮಣ್ಣ ಕಿರ್ಗಾವ್ಲಲ್ಲಿ ಕಾಂಗ್ರೆಸ್ ಇಂದ ಗೆದ್ದಿದ್ರು ಎಸ್ ಎಂ ಕೃಷ್ಣ ಗೆದ್ದು ಸಿಎಂ ಆದ್ರು ಕಂಪ್ಲೀಟ್ಲಿ ಮಂಡ್ಯ ಜಿಲ್ಲೆ ವಿಚಿತ್ರ ಕೆರಗೋಡು ಅಂತ ವಿಧಾನಸಭಾ ಕ್ಷೇತ್ರ ಆಯ್ತು ಅಲ್ಲಿ ಬಸ್ ಕುರ್ತಲ್ಲಿ ಚೌಡಣ್ಣವರು ಗೆದ್ದು ತೊಂಬತ್ತೊಂಬತ್ತರಲ್ಲಿ ಈ ಮಂಡ್ಯ ಎಲ್ಲದಕ್ಕೂ ಕೂಡ ಪ್ರಯೋಗಶಾಲೆ ಇದ್ದಂಗೆ ನೀವು ಒಗ್ಗರಣೆ ಏನಾಗ್ತಿರಲ್ಲ ನೀವು ಏನಾಗ್ತಿರ ಅದೇ ಬರೋದ್ರಲ್ಲಿ ಖಾರ ಹಾಕಾರೆ ಖಾರ ಬರುತ್ತೆ ಸ್ವೀಟ್ ಮಾಡ್ರ ಸ್ವೀಟ್ ನೀವೇನ್ ಅದು ಹಂಗೆ ಇದ್ ಮಾಡಬಹುದು ಒಳ್ಳೆ ರೀತಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಮೊದಲು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಳವಳ್ಳಿ ಇಲ್ಲಿ ಕಾಂಗ್ರೆಸ್ ಇಂದ ನರೇಂದ್ರ ಸ್ವಾಮಿ ಆಕಾಂಕ್ಷಿ ಆಕಾಂಕ್ಷಿ ಡಾಕ್ಟರ್ ಮೂರ್ತಿ ಮಲಜಮ್ಮ ಆಕಾಂಕ್ಷಿಗಳಾಗಿದ್ದಾರೆ ಜೆಡಿಎಸ್ ಇಂದ ಅನ್ನದಾನಿಗಾಗಲೇ ಘೋಷಣೆ ಆಗಿದೆ ಬಿಜೆಪಿಯಿಂದ ಮಾಜಿ ಸಚಿವ ಸೋಮಶೇಖರ್ ಕೂಡ ಕೇಳ್ತಾ ಇದ್ರೆ ಮುನ್ರಾಜು ಬಹುತೇಕ ಟಿಕೆಟ್ ವಿಚಾರದಲ್ಲಿ ಗೆಲುವನ್ನ ಸಾಧಿಸ್ತಾರೆ ಟಿಕೆಟ್ ಪಡೆಯುವ ವಿಚಾರದಲ್ಲಿ ಈ ಕ್ಷೇತ್ರ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಹಣ ಬಿಜೆಪಿ ಡೆಪಾಸಿಟ್ ಬರುವಂತ ಕ್ಷೇತ್ರ ಇದು ಸೋಮಶೇಖರ್ ಕರ್ಣಕ್ ಬರ್ತಿರ್ಲಿಲ್ಲ ಕೆಜೆಪಿಯಿಂದ ಇದೇ ಮುನ್ರಾಜು ಹದಿಮೂರಲ್ಲಿ ಒಳ್ಳೆ ಓಟ್ ತಗೊಂಡ್ರು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಬಿ ಎಸ್ ಆರ್ ಕಾಂಗ್ರೆಸ್ ಇಂದ ಮೂರ್ತಿ ಒಳ್ಳೆ ಓಟ್ ತಗೊಂಡಿದ್ರು ಈಗ ಮೂರ್ತಿ ಅವರು ಕಾಂಗ್ರೆಸ್ ಹಾಕಿದ್ದಾರೆ ಟಿಕೆಟ್ ಗೆ ಮುನ್ರಾಜು ಹದಿನೆಂಟರಲ್ಲಿ ಚುನಾವಣೆ ಮಾಡಿದ್ರೆ ಅವತ್ ಕೆಲ ಒಂದ್ ನಲ್ವತ್ತೈವ್ ಸಾವಿರ ಓಟ್ ತಗೋತಿ ಚುನಾವಣೆ ಮಾಡ್ಬೋದಿತ್ತು ನೋಡಬಿಟ್ರಿ ಹೇಳದಲ್ಲ ಎಕ್ಸಾಮ್ ನ ಓದ್ ಬರೋದ್ರೆ ಅಲ್ಲೇ ಆಗತ್ತೆ ಒಂದು ಅಟೆಂಪ್ಟ್ ಫೇಲ್ ಆಗ್ಬಿಟ್ರೆ ಗ್ಯಾಪ್ ಆಗ್ಬಿಟ್ರೆ ಏನಾಗುತ್ತೆ ಮತ್ತೆ ಪಾಸ್ ಮಾಡೋದ್ ಕಷ್ಟ ಆ ಟೈಪ್ ಮುನ್ರಾಜು ಬಿಜೆಪಿ ಬಿಜೆಪಿಯಿಂದ ಮುನ್ರಾಜು ಕಾಂಗ್ರೆಸ್ ಇಂದ ನರೇಂದ್ರ ಸ್ವಾಮಿ ಅಥವಾ ಮೂರ್ತಿ ಅಥವಾ ಮಲಜಮ್ಮ ಜೆಡಿಎಸ್ ಇಂದ ಅನ್ನದಾನಿ ಜೆಡಿಎಸ್ ಸೆಟ್ಟಿಂಗ್ ಎ ಮೇಲೆ ಇದ್ದರೂ ಸಹ ನರೇಂದ್ರ ಸ್ವಾಮಿ ಈಗಾಗಲೇ ಇಂಡಿಪೆಂಡೆಂಟ್ ಆಗಿ ಎರಡ್ ಸಾವಿರದ ಎಂಟಲ್ಲಿ ಗೆದ್ದು ಆದರು ಹದೂರಲ್ಲಿ ಕಾಂಗ್ರೆಸ್ ಇಂದ ಗೆದ್ದಿದ್ರು ನರೇಂದ್ರ ಸ್ವಾಮಿ ವಿರೋಧವನ್ನ ಫೇಸ್ ಮಾಡ್ತಾರೆ ಇದು ಯಡತ್ಪುರ್ ಶಿವಣ್ಣ ಒಂದು ಸು ಕುರುಬ ಸಮುದಾಯದ್ರು ಒಂದಷ್ಟು ಜನ ಟಿಕೆಟ್ ಕೊಡ್ಬೇಡಿ ಬೇರೆಯವ್ರು ಕೊಡಿ ನರೇಂದ್ರ ಸ್ವಾಮಿ ಮಾತಾಡ್ತಾರೆ ಮೂರ್ತಿ ಕೂಡ ಒಳ್ಳೆ ಅಭ್ಯರ್ಥಿ ನರೇಂದ್ರ ಸ್ವಾಮಿ ಒಳ್ಳೆ ಅಭ್ಯರ್ಥಿ ಮಲ್ಲಜಮ್ಮ ಕೂಡ ಇದಾರೆ ಯಾರು ಮಾಡತ್ತೆ ಮಾಡುತ್ತೆ ನೋಡ್ಬೇಕು ಆದ್ರೆ ಒಂದು ಪಕ್ಷವಾಗಿ ಕಾಂಗ್ರೆಸ್ ಮಳವಳ್ಳಿಯಲ್ಲಿ ಪ್ರಬಲವಾಗಿದೆ ಜೆಡಿಎಸ್ ಓಟ್ ಎಲ್ಲ ಇವ್ರಿಗೆ ಶಿಫ್ಟ್ ಆಗಿತ್ತು ಕಳೆದ ಪಿದು ಮತ್ತೆ ಜೆಡಿಎಸ್ ಓಟ್ ಎಲ್ಲ ಜೆಡಿಎಸ್ ಬಿಜೆಪಿ ಮತ್ತೆ ಬಿಎಸ್ ಪಿ ಓಟ್ಸು ಜೆಡಿಎಸ್ ಶಿಫ್ಟ್ ಆಗಿತ್ತು ಜೆಡಿಎಸ್ ಕ ಅನುಕೂಲ ಆಗಿತ್ತು ಆದ್ರೆ ಈ ಬಾರಿ ಬಿಜೆಪಿಯ ಪ್ರಬಲವಾಗಿ ಸ್ಪರ್ಧೆ ಮಾಡ್ತಿರುವ ಹಿನ್ನೆಲೆ ಜೆಡಿಎಸ್ ಅಲ್ಲೊಂದಷ್ಟು ಶೇರ್ ಡೌನ್ ಆಗುತ್ತೆ ಕಾಂಗ್ರೆಸ್ ಪ್ರಬಲವಾಗಿ ಉಳ್ಕೊಂಡಿದೆ ಡೌಟ್ ಏನಿಲ್ಲ ನರೇಂದ್ರ ಸ್ವಾಮಿ ಚುನಾವಣೆ ಮಾಡೋ ಕಲಿಯನ್ನು ಕಲ್ತಿದ್ದಾರೆ ಯಾರಿಗೆ ಟಿಕೆಟ್ ಸಿಕ್ಕಿದ್ರು ನೋಡಬೇಕು ಒಂದು ಪಕ್ಷವಾಗಿ ಮಳವಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನೋಡಿನ ಸಾಧಿಸಿದೆ ನರೇಂದ್ರ ಸ್ವಾಮಿ ಅದೊಂದು ಮೀಸಲು ಕ್ಷೇತ್ರ ಮೀಸಲು ಕ್ಷೇತ್ರ ಮಂಡ್ಯ ಒಕ್ಕಲಿಗ ಪ್ರಾಬಲ್ಯದ ಕ್ಷೇತ್ರ ಜಿಲ್ಲೆಯಾಗಿದ್ದರೂ ಸಹ ಏಳು ಕ್ಷೇತ್ರದಲ್ಲಿ ಒಂದು ಮಳವಳ್ಳಿ ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿದೆ ರಿಸರ್ವೇಶನ್ ಅದಕ್ಕೆ ಅಲ್ಲಿ ಎರಡನೇ ವಿಚಾರ ಏನು ಅಂತಂದ್ರೆ ಲಿಂಗಾಯತ ಸಮುದಾಯನೂ ಇದೆ ಕುರುಬ್ರು ಇದಾರೆ ಒಕ್ಕಲಿಗರು ಇದಾರೆ ದಲಿತರು ಇದಾರೆ ಎಲ್ಲಾ ಸಮುದಾಯದರು ಕೂಡ ಅಲ್ಲಿದ್ದಾರೆ ವಾಲ್ಮೀಕಿ ನಾಯಕ ಸಮುದಾಯನೂ ಒಂದಷ್ಟು ಭಾಗ ಇದಾಗಿದೆ ಪ್ರಾಬಲ್ಯ ಒಕ್ಕಲಿಗ ಲಿಂಗಾಯತ್ರು ಕುರುಬ್ರು ದಲಿತರು ಹಿಂಗಿದೆ ಇಲ್ಲಿ ಏನ್ ವಿಚಾರ ಅಂತಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರೇ ಒಂದಷ್ಟ ನಾರಾಯಣಸ್ವಾಮಿ ವಿರೋಧ ಇದು ಶಿವಣ್ಣ ಯಾವಾಗ್ಲೂ ಸಿದ್ದರಾಮಯ್ಯ ಬೆನ್ನಿಗಿರ್ತಾರ ಅವರು ಕಿರಿಗಾವ್ಲಲ್ಲಿ ತೊಂಬತ್ತೊಂಬತ್ತರಲ್ಲಿ ಸೋತಿದ್ರು ಶಿವಣ್ಣ ಅವ್ರಲ್ಲಿ ಇಲ್ಲಿ ಸ್ವಾಮಿಗೆಲ್ಲ ವಿರೋಧ ವಿರೋಧ ಅಂದ್ರೆ ಬೇರೆಯವ್ರ ಏನೋ ಮಾಡಕ್ಕಾಗಲ್ಲ ಬಟ್ ನನ್ನ ಸಮಯಕ್ಕೆ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಕಾಂಗ್ರೆಸ್ ಇದೆ ಬಟ್ ಏನ್ ಕರ್ಗೆ ಆಪ್ತ ಡಾಕ್ಟರ್ ಮೂರ್ತಿ ಅವರು ಕೇಳಿ ಏನ್ ಬೇಕಾದ್ರೂ ಆಗ್ಬಹುದು ಬಟ್ ಕಾಂಗ್ರೆಸ್ ಈ ತರ ಆತರ ಪ್ರಯೋಗ ಕೈ ಹಾಕತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ ಒಂದು ಪಕ್ಷವಾಗಿ ಕಾಂಗ್ರೆಸ್ ಮಳವಳ್ಳಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇಲ್ಲಿ ಮುಂದಿನ ಕ್ಷೇತ್ರ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪೋಷಕಾಂಶ ಒದಗಿಸುತ್ತೆ